the professional shape was too good. So they clearly told, sir, after 1 week we will come, we'll do this, this. Exactly everything went as planned. 5-6 vendors evaluate ಮಾಡಿದ್ವಿ. ಸೊ ಇವ್ರದ್ದು ಬೆಸ್ಟ್ ಕೋಟು ಬೆಸ್ಟ್ ಸರ್ವಿಸಸ್ ಅಂತ ಫೈನ್ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಮಾಡಿದ್ಮೇಲೆ ಬೇಗ ಕೆಲಸ ಮುಗಿಸ್ಬಿಟ್ರು. ಇದೆ ನಮಗೆ ಬೇಕಾಗಿರ್ತಕ್ಕಂಥ ಎನರ್ಜಿನ ನಾವೇ ಜನರೇಟ್ ಮಾಡಿ ನಮ್ಮ ಹಣವನ್ನು ನಾವೇ ಸ್ವಲ್ಪ ಆದಷ್ಟು ಉಳಿಸ್ಕೊಳ್ಳೋಣ, ಮತ್ತು ಉಳಿದಂಥ ಒಂದು ಪವರ್ನ ಸರ್ಕಾರಕ್ಕೆ ಬೆಸ್ಕಾಂ ಮುಖಾಂತರ ಕೊಟ್ಟು ಬೇರೆಯವರು ಕೂಡ ಅದರ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥ ಉದ್ದೇಶ. ಇದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಸೋ ಫಾರ್ ಗೌರ್ಮೆಂಟ್ ಆಸ್ ಲಾಂಚ್ಡ್. ನಿಜವಾಗಿ ಪ್ರತಿಯೊಬ್ಬರು ಅವರವ್ರ ಮನೆಯಲ್ಲಿ ಈ ಸೋಲಾರ್ ಇಂಥದ್ದು ಹಾಕ್ಸ್ಕೊಂಡ್ರೆ ವಿಲ್ ಬಿ ಸೆಲ್ಫ್ ಅವರ್ ಕಂಟ್ರಿ ವಿಲ್ ಪ್ರೋಗ್ರೆಸ್. ಐ ರಿಕ್ವೆಸ್ಟ್ ಪೀಪಲ್ ಡೋಂಟ್ ಥಿಂಕ್ ಆಫ್ ದ ಎಕ್ಸ್ಪೆನ್ಸಿವ್ ಆರ್ ವಾಟ್ ಎವರ್ ಇಟ್ ಈಸ್, ಬಟ್ ಯು ವಿಲ್ ಗೆಟ್ ದ ರಿಟರ್ನ್ ಇನ್ ಆಫ್ಟರ್ 5 years, ಲೆಸ್ ದ್ಯಾನ್ 5 years, ಆ್ಯಂಡ್ 20 years ಯು ಕ್ಯಾನ್ ಎಂಜಾಯ್. ಸರ್ ನಮಸ್ತೆ. ನಮಸ್ತೆ ಪ್ರಶಾಂತ್ ಹೇಳಿ, ಎಲ್ಲಿ ಹೇಗೆ ಮಾಡಿದ್ರಿ ಸರ್? ನಾಗೇಂದ್ರ ಸರ್ರು ಈ ವಾಸ್ ಲುಕಿಂಗ್ ಫಾರ್ ಸೋಲಾರ್ ಪವರ್ ಪ್ಲಾಂಟ್ ನೋಡ್ತಾ ಇದ್ರು ಅವರು. ಹಿಂಗೆ ಇಲ್ಲಿ ಈ ಏರಿಯಾ ಮೇಂಟೆನೆನ್ಸ್ ಒಂದು ಟೀಮ್ ಇದೆ, ಅವರು ಬಂದು ನಮ್ಗೆ ಹೇಳಿದ್ರು ಈ ಥರ ಏರಿಯಾದಲ್ಲಿ ಎಲ್ಲರೂ ಒಂದು ಟೀಮ್ ಆಗಿ ಸೇರ್ಕೊಂಡು ಒಂದು ಸೋಲಾರ್ ಪ್ಲಾಂಟ್ನ ಇದನ್ನು ಮಾಡ್ತಾ ಇದಾರೆ ಅಂತ. ಆ್ಯಂಡ್ ಫಸ್ಟ್ ಡೇ ವೆನ್ ವಿ ಅಪ್ರೋಚ್ಡ್ ಸರ್ನ ಅಪ್ರೋಚ್ ಮಾಡಿದ್ವಿ, ಆ್ಯಂಡ್ ವಿ ಗೇವ್ ಆಲ್ ದ ಪ್ರೆಸೆಂಟೇಷನ್, ಅವ್ರದ್ದೇನು ಏರಿಯಾ ಇದೆ ಎಲ್ಲ ಡೈಮೆನ್ಷನ್ನು ಇದು ಎಲ್ಲ ತೊಗೊಂಡೋಗಿ ವಿ ಗೇವ್ ಎನ್ ರಫ್ ಐಡಿಯಾ, ಒಂದು ಈ ಥರ ಬರುತ್ತೆ ನಿಮಗೆ, ಈ ಥರನೇ ಜನ್ರೇಟ್ ಆಗುತ್ತೆ, ಪ್ಲಸ್ ಈ ಥರ ವೈರಿಂಗ್ ಮಾಡಬೇಕಾಗತ್ತೆ, ಈ ಥರ ಸಬ್ಸಿಡಿ ಈ ಥರ ಇದೆ, ನಮ್ಮದು ಸಬ್ಸಿಡಿಯಲ್ಲಿ ನಮ್ಮ ಕಂಪ್ನಿ ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಡೈರೆಕ್ಟ್ಲಿ ಇದನ್ನು ಮಾಡ್ಬೋದು. ಆ್ಯಂಡ್ ವಿ ನಾವೇನು ಹೇಳಿದ್ವಿ, ವಿಲ್ ಗಿವ್ ಎಟ್ ಸರ್ ಎಂಡ್ ಟು ಎಂಡ್ ಸೊಲ್ಯೂಷನ್ ನಾವು ನಿಮ್ಗೆ ಕೊಡ್ತೀವಿ, ನಿಮ್ಮದು ಒಂದು ಅಪ್ಲಿಕೇಶನ್ಗೆ ಸೈನ್ ಬಿಟ್ಟರೆ ಇನ್ನೇನು ಬೇಕಾಗೋದಿಲ್ಲ ನಿಮ್ಮದು, ಆ ಥರ ಎಂಡ್ ಟು ಎಂಡ್ ಸೊಲ್ಯೂಷನ್ ವಿ ವಿಲ್ ಗಿವ್ ಯು, ಆ್ಯಂಡ್ ಇವನ್ ಸ್ಟ್ರಕ್ಚರ್ ವೈಸು ಎಲ್ಲ. ಆಮೇಲೆ ಸಾರು ಎವಲ್ಯೂಯೇಟ್ ಮಾಡಿದ್ರು, ಬೇರೆ ಎಲ್ಲ ಇದನ್ನು ನೋಡಿದ್ದಾರೆ, ವೆಂಡರ್ಸ್ನ ನೋಡ್ಕೊಂಡು ಸರ್ ಎವಲ್ಯೂಯೇಟ್ ಮಾಡಿದ್ರು. ಈಗ ಅವರ ಒಂದು ರಿವ್ಯೂ ಕೇಳಬೇಕು ಸರ್. ಹೇಳಿ ಸರ್, ನೀವು ಇದನ್ನು ಹಾಕುವ ಪೂರ್ವದಲ್ಲಿ ಏನು ಯೋಚನೆ ಮಾಡಿದ್ರಿ, ಆಮೇಲೆ ಈಗ ನಿಮಗೆ ಅದು ಯಾವ ರೀತಿ ವರ್ಕ್ ಆಗ್ತಾ ಇದೆ, ನಿಮಗೆ ಎಷ್ಟು ಅದರಿಂದ ಅನುಕೂಲ ಆಗಿದೆ? ಸೊ ನನ್ನ ಹೆಸರು ನಾಗೇಂದ್ರ ರೆಡ್ಡಿ ಅಂತ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇರೋದು. ಸೊ ನಾವು ಮುಂಚೆ ಇದು ಸೋಲಾರ್ ಹಾಕ್ಸೋಣ ಅಂತ ಸ್ವಲ್ಪ ರಿಸರ್ಚ್ ಮಾಡಿ, ಸಬ್ಸಿಡಿ ಇದೆ ಸೊ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ನೇಚರ್, ಸೊ ಇಟ್ಸ್ ಲೈಕ್ ಆ್ಯಸ್ ಗುಡ್ ಆ್ಯಸ್ ಪ್ಲಾಂಟಿಂಗ್ ಎ ಟ್ರೀ. ಸೊ ನಾವು ಅದು ಆದಮೇಲೆ ಎಲ್ಲ 5-6 ವೆಂಡರ್ಸ್ನ ಎವಾಲ್ಯುಯೇಟ್ ಮಾಡಿದ್ವಿ. ಸೊ ಇವ್ರದ್ದು ಬೆಸ್ಟ್ ಕೋಟು ಬೆಸ್ಟ್ ಸರ್ವಿಸಸ್ ಅಂತ ನಮಗೆ ಫೈನ್ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಆಮೇಲೆ ಮಾಡಿದ್ಮೇಲೆ ಬೇಗ ಕೆಲಸ ಮುಗಿಸ್ಬಿಟ್ರು. ಸೊ ವಿತಿನ್ 2 weeks ಐ ಥಿಂಕ್ ಸ್ಟ್ರಕ್ಚರ್ ಎಲ್ಲ ಬಂದುಬಿಟ್ಟಿದೆ. ವಿ ಇನ್ಸ್ಟಾಲ್ಡ್ 8 panels, ಬೈಫೇಷಿಯಲ್ ಸೋಲಾರ್ ಪ್ಯಾನಲ್ಸು ವಿತ್ ಎನ್ ಟೈಪ್ ಅಂತ ಲೇಟೆಸ್ಟ್ ಟೆಕ್ನಾಲಜಿ ಅದಾನಿ ಪ್ಯಾನಲ್ಸ್ ಹಾಕಿಸಿದ್ವಿ. ಇದು 4.6 kilowatts ಜನ್ರೇಟು. ನಮ್ಮ ಸ್ಯಾಂಕ್ಷನ್ ಲೋಡ್ 5 kilowatts, ಅದಕ್ಕೆ 4.6 ಹಾಕಿಸಿದ್ವಿ. ಸೊ ಇದು ಒಳ್ಳೆ ಜನ್ರೇಟ್ ಆಗ್ತಾ ಇದೆ. ಸಮ್ಮರ್ ಜೂನ್ ಜುಲೈಯಲ್ಲಿ 32-33 ಮ್ಯಾಕ್ಸಿಮಮ್ ಯೂನಿಟ್ಸ್ ಜನ್ರೇಟ್ ಪರ್ ಡೇ ಯೂನಿಟ್ಸ್. ಅದು ಈವನ್ ರೈನಿ ಡೇ ಅಲ್ಲಿ ಆಲ್ಮೋಸ್ಟ್ 15-20 ಯೂನಿಟ್ಸ್ ಬರ್ತಾ ಇದೆ. ನಿಮ್ಗೆ ಎಷ್ಟು ಇದಿದೆ ಕನ್ಸಂಪ್ಷನ್? ಸೊ ನಮ್ಮದು ಕನ್ಸಂಪ್ಷನ್ ಅರೌಂಡ್ 300 ಯೂನಿಟ್ಸ್ ಕನ್ಸಂಪ್ಷನು. ಇದು ಆವರೇಜ್ 500 ಯೂನಿಟ್ಸ್ ಜನರೇಟ್ ಆಗುತ್ತೆ. 200 ಯೂನಿಟ್ಸ್ ನಿಮ್ಗೆ ಕಮ್ ಬ್ಯಾಕ್ ಬರುತ್ತೆ. 200 ಯೂನಿಟ್ಸ್ ಗ್ರಿಡ್ಗೆ ಕಳಿಸ್ತಾ ಇದ್ದೀವಿ ಸೆಲ್ಲಿಂಗ್ ಇಟ್ಟು ಬೆಸ್ಕಾಮ್. ಹೌದು, ಬೆಸ್ಕಾಮ್. ಸಮ್ಮರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 750 ಯೂನಿಟ್ಸ್ ಪರ್ ಮಂತ್. 4 months ಆಗಿದೆ. 4 months ಅಲ್ಲಿ ನಿಮಗೆ ಪರ್ ಮಂತ್ ನಿಮ್ಮ ಕರೆಂಟ್ ಬಿಲ್ ನಿಲ್ಲಾಗಿದೆ? ಕರೆಂಟ್ ಬಿಲ್ ನಿಲ್ಲಾಗಿದೆ.
ಕರೆಂಟ್ ಬಿಲ್ಲು 3000 ಬರ್ತಾ ಇದೆ ರಫ್ಲಿ, 300 ಯೂನಿಟ್ಸ್ ನಮ್ದು ಕನ್ಸಂಪ್ಷನು. ಅದು 750 ಯೂನಿಟ್ಸ್ ಜನರೇಟ್ ಆಗಿದೆ ಸಮ್ಮರಲ್ಲಿ. ಸೊ ಆಲ್ಮೋಸ್ಟ್ ಡಬಲ್ ಡಬಲ್ ಕಂತ ಹೆಚ್ಚು ಜನರೇಟ್ ಮಾಡಿದ್ದೇವೆ. ಅಂದ್ರೆ ಅಷ್ಟು ನಿಮಗೆ ವಾಪಸ್ ಬರ್ತಾ ಇದೆ. ಹೌದು, ನಿಮ್ಮ ನೀವು ಕೊಟ್ಟ ಯೂನಿಟ್ಗೆ ಅದರ ಇದು ಪರ್ಮಂತ್ ಎಷ್ಟು ನಿಮಗೆ ಬರ್ತಾ ಇದೆ? ಈಗೇನು ಜಿಲ್ ನೀರು ಜೀರೋ, ಅವ್ರು ಬೆಸ್ಕಾಮ್ ಅವರೇ ನಾವು ಎಷ್ಟು ಕೊಡ್ತಾ ಇದ್ದಾರೆ? ಇನ್ನೂ ಬಂದಿಲ್ಲ ಅದು, ಅದು ಇನ್ನು 2-3 ಮಂತ್ಸ್ ಅಲ್ಲಿ ಬರುತ್ತೆ ಅನ್ಸುತ್ತೆ. ಅದು ಆಲ್ಮೋಸ್ಟ್ 3 ರುಪೀಸ್ ಪರ್ ಯೂನಿಟ್, 2 ರುಪೀಸ್ 90 ಪೈಸ ಯೂನಿಟ್ ಸಬ್ಸಿಡಿ ತಗೊಂಡಿದ್ವಿ, ಅದಕ್ಕೆ ಸ್ವಲ್ಪ ಟೋಟಲ್ ಎಷ್ಟಾಯ್ತು ಪ್ಲಾಂಟ್ ಖರ್ಚು? ಸೊ ಅರೌಂಡ್ 3 ಲ್ಯಾಕ್ಸ್ ಪ್ಲಸ್ ಆಗಿದೆ, ಪ್ಲಸ್ 78,000 ಸಬ್ಸಿಡಿ ಬಂದಿದ್ದೆ ನಮಗೆ. ಸೊ ವಿತಿನ್ 2 ಮಂತ್ಸ್ ವಿ ಗಾಟ್ ದ ಸಬ್ಸಿಡಿ 78,000. ಏನು ಇಲ್ಲ, ಏನು ಪ್ರಾಬ್ಲಮ್ಸ್, ಜೀರೋ ಮೇಂಟೆನೆನ್ಸು. ಸಮ್ಮರ್ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ವಿತ್ ಧೂಳೆಲ್ಲ, ಈಗ ಮಳೆಗಾಲದಲ್ಲಿ ಏನೂ ಇಲ್ಲ. ಅದು ಇನ್ವರ್ಟರ್ ಅಲ್ಲಿ ಹಾಕಿದ್ದಾರೆ. ಸೊ ಇಟ್ಸ್ ಎ ವೆರಿ ಗುಡ್ ಪ್ರೊಫೆಷನಲ್ಸ್ ಅಂಡ್ ವಾಟ್ ಎವರ್ ದೇ ಕಮಿಟೆಡ್ ದೇ ಡೆಲಿವರ್ಡ್ ಇಟ್. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ನೀವು ಈಗ ಸಾಮಾನ್ಯ ನಿಮ್ಮ ಹಾಗೆಯೇ ಅಥವಾ ಬೇರೆ ಮನೆ ಕಟ್ಟುವವರಿಗೆ ಏನು ಹೇಳ್ತೀರಿ ಸಾರ್ವಜನಿಕ? ಅದೇ ಈ ಕಡೆಲ್ಲ ಬಂದ್ರೆ ವಿ ಐ ಪಿ ಹೊಸ ಮನೆ ಕಟ್ಟೋರೆಲ್ಲ ನಮ್ಮದು ಅಲ್ಲಿಂದ ನೋಡಿ ನಾವು ಫುಲ್ ರೆಕಮೆಂಡ್ ಮಾಡ್ತಾ ಇದ್ವಿ, ನೀವು ಮಾಡಿಸಿ. ಸೊ ಇಟ್ಸ್ ವೆರಿ ಗುಡ್, ಒಳ್ಳೇದು. ನೀವು ಪ್ಲ್ಯಾಂಟ್ ಟ್ರೀ ಇಷ್ಟು ಯೂನಿಟ್ಸ್ ಏನು ಲೆಕ್ಕ ಕಳಿಸಿದ್ರು ಅಲ್ಲಿ, ಇಷ್ಟು ಯೂನಿಟ್ ಸೇವ್ ಮಾಡಿದ್ರೆ ನೀವು ಒಂದು ಪ್ಲ್ಯಾಂಟ್ ಹಾಕಿದ್ರಂತ, ಇಷ್ಟು ಕಾರ್ಬನ್ ಎಮಿಷನ್ ಸೇವ್ ಆಗುತ್ತೆ ನಿಮ್ಗಂತ ಅಂತಾನೆ. ಅವ್ರು ಮುಂಚೆ ಎಲ್ಲ ಸರ್ವೆ ಮಾಡಿ ಅವ್ರ ಸ್ಪೆಷಾಲಿಟಿ ಏನಂದರೆ ಒಂದು ಕ್ಯಾಟ್ ಡ್ರಾಯಿಂಗ್ ಕೊಟ್ಟಿದ್ರು. ಈ ಸನ್ ಪೊಸಿಷನ್ನು ಎವ್ರಿ 3 ಮಂತ್ಸ್ಗೆ ಡ್ರಾಯಿಂಗ್, ಅದು ಹೇಗೆ ಬರುತ್ತೆ, ಎಲ್ಲಿ ಬೆಸ್ಟ್ ಪ್ಲೇಸ್ ನಿಮ್ಗೆ ಸೋಲಾರ್ ಹಾಕ್ಸೋದು, ಇದೆಲ್ಲ ಪ್ಲ್ಯಾನ್ಡ್ ಆಗಿದೆ. ದೇ ಆರ್ ಗುಡ್ ಟೆಕ್ನಾಲಜಿ ವಿತ್ ದೆಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ಈ ಹ್ಯಾಸ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಇಂಡಸ್ಟ್ರಿ. ಸೊ ವಿ ಆರ್ ಆಲ್ ಹ್ಯಾಪಿ ಅಬೌಟ್ ಇಟ್. ನಕ್ಷೇನಗರ ಎಲ್ಲ ಅರೌಂಡ್ 8-9 ಹೌಸಸ್ ಸೇಮ್ ಏರಿಯಾ, ಸೇಮ್ ಏರಿಯಾ. ವಿ ಆಲ್ ಟುಗೆದರ್ ಅಸೋಸಿಯೇಷನ್ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ವಿತ್, ವಿ ಅಪ್ರೋಚ್ಡ್ ದೆಮ್ ವಿತ್ ಆಲ್ ಎ ಗ್ರೂಪ್. ಕರೆಕ್ಟ್. ಸೊ ದೆನ್ ವಿ ಹ್ಯಾವ್ ಡನ್ ಇಟ್ ಆಲ್. ಆ್ಯಕ್ಚುಲಿ ಇದು ಎಲ್ಲ ಮನೆಗಳಿಗೂ ಬರಬೇಕು ಅಲ್ವಾ ಸರ್? ಹೌದು. ಸೊ ಅದು ನಮ್ಮ ಮನೆಯಲ್ಲಿ ಮಿನಿ ಪವರ್ ಪ್ಲಾಂಟ್ ಇದ್ದಾಗೆ ನಾವೇ ಪವರ್ ಜನರೇಟ್ ಮಾಡ್ತಾ ಇದ್ದೀವಿ. ಸೊ ಡಿಪೆಂಡೆನ್ಸಿ, ಸೊ ಎಲೆಕ್ಟ್ರಿಸಿಟಿ ಬಿಲ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ಯೂಚರಲ್ಲಿ. ಸೊ ವಿ ಆರ್ ನಾಟ್ ಇಂಪ್ಯಾಕ್ಟೆಡ್ ವಿತ್ ದಟ್, ಬಿಕಾಸ್ ವಿ ಹ್ಯಾವ್ ಮೋರ್ ದೆನ್ ಸರ್ಪ್ಲಸ್. ಆತ್ಮ ನಿರ್ಭರ್ ಭಾರತ, ಆತ್ಮ ನಿರ್ಭರ್ ಹೌಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ನಾವು ಅದೇ ಈ ಸೋಲಾರ್ ಈ ಪ್ಲಾಂಟಿನ ಬಗ್ಗೆ ಒಂದು ಸಾರ್ವತ್ರಿಕವಾಗಿ ಒಂದು ಎಲ್ಲರಿಗೂ ಒಂದು ತಿಳುವಳಿಕೆ ಮೂಡಿಸೋಣ. ಯಾಕಂದರೆ ಇವತ್ತಿನ ದಿನದಿಂದ ದಿನಕ್ಕೆ ಯೂನಿಟ್ ರೇಟ್ ಜಾಸ್ತಿ ಆಗ್ತಾ ಇರುವಂಥ ಈ ಕಾಲದಲ್ಲಿ ನಾವು ಹೇಗೆ ಸ್ವತಂತ್ರವಾಗಿ ನಮ್ಮ ಮನೆಯ ಮೇಲೆ ನಾವು ಪವರ್ ಒಂದು ಜನರೇಟರ್ ಒಂದು ಸ್ಮಾಲ್ ಯೂನಿಟನ್ನು ಹಾಕ್ಕೋಬೋದು, ಈ ಥರದ ಒಂದು ಐಡಿಯಾವನ್ನು ಇವರ ಮೂಲಕ ನಾನು ತಿಳ್ಕೊಂಡೆ. ಹಾಗಾಗಿ ಅದರ ಲಾಭ, ಅದರ ಏನು ಅಡ್ವಾಂಟೇಜ್ ಏನು, ಇವನ್ನೆಲ್ಲ ಕೇಳ್ತಾ ಬರ್ತಾ ಇದ್ದೇವೆ. ಸೊ ಈ ಮನೆಗೆ ಯಾವಾಗ ಹಾಕಿದ್ರಿ ಸರ್? ಹಾಕಿ ಇವಾಗ 4 ತಿಂಗಳಾಯ್ತು ಸರ್. ಸರ್ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಶ್ರೀನಿವಾಸ್ ಸರ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ಬೇಗೂರಿನಲ್ಲಿದೆ ಸರ್, ಬೇಗೂರ್ ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಸರ್. ನಾವು ಸಾರ್ ಮನೆಗೆ ಬಂದು ಆ್ಯಕ್ಚುಲಿ ನಮ್ಮ ಕಂಪ್ನಿ ಹೆಸರು ಬಂದು ಸೌರಶಕ್ತಿ ರಿನ್ಯೂವಲ್ಸ್ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಸರ್. ಆ ಕಂಪ್ನಿಯಿಂದ ಬಂದು ಸಾರ್ಗೆ ನಾವು ಸರ್ ಈ ಥರ ಎಲ್ಲ ಮಾಡ್ತಾ ಇದ್ದೀವಿ, ಈ ಥರ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ಸಾರ್ಗೆ, ಅವ್ರಿಗೆ ಒಳ್ಳೆ ರೀತಿ ನಾವು ಅವ್ರಿಗೆ ಸರ್ವಿಸ್ ಕೊಟ್ಟು ಒಳ್ಳೆ ರೀತಿ ಇದು ಮಾಡಿ ಸರ್, ಅವ್ರು ಮಾತಾಡ್ತಾರೆ ಸರ್. ಸರಿ ಶ್ರೀನಿವಾಸ್ ಸರ್ ಹೇಳಿ. ಒಂದು ಇದು ಇಟ್ಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ವಿ ಆರ್ ಸೇವಿಂಗ್ ದ ಎನ್ವಿರಾನ್ಮೆಂಟ್. ಮತ್ತು ಇದು ಪರ್ಟಿಕ್ಯುಲರ್ ಇವ್ರ ಬಗ್ಗೆ ಹೇಳಬೇಕಂತ ನನಗೆ ಕಂಪ್ಲೀಟ್ ಶ್ಯಾಡೋ ಅನಾಲಿಸಿಸು ಎಲ್ಲ ಕಂಪ್ಲೀಟ್ ಇದು ಮಾಡಿ ಕಂಪ್ಲೀಟ್ಲಿ ಸೈಂಟಿಫಿಕಲಿ ಏನು ಮಾಡಬೇಕು ಆ ಥರ ಮಾಡಿಕೊಟ್ರು. ಇಟ್ಸ್ ಎ ವೆರಿ ಗುಡ್, ತುಂಬ ಕೆಲಸ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ನಾನು ನನ್ನ ರಿಲೇಷನ್ ನಮ್ಮ ಫ್ರೆಂಡ್ಸು ಅವ್ರಿಗೆ ಇವರಿಗೆಲ್ಲ ಸುಮಾರು ಜನರಿಗೆ ಹೇಳಿ ಸುಮಾರು ಜನರಿಗೂ ಅವ್ರಿಗೆ ಇದು ಮಾಡಿದ್ದೆ. ನಾನೊಂದು ಫಸ್ಟ್ ಒಂದು 3 ಯೂನಿಟ್ಸ್ ಹಾಕಿದ್ರೆ 3 ಕಿಲೋವ್ಯಾಟ್ಸ್ 3 ಕಿಲೋವ್ಯಾಟ್ಸ್ ಹಾಕಿದ್ರೆ ಸಾಕು ಅಂತ ಇದ್ದೆ. ಇಲ್ಲ, ನೀವು ಹಾಕುವಾಗ ಒಂದೇ ಸಲ ನೀವು 4 ಕಿಲೋವ್ಯಾಟ್ಸ್ ಹಾಕ್ಕೊಳ್ಳಿ, ಸಪೋಸ್ ಇನ್ ಫ್ಯೂಚರ್ ನಿಮಗೆ ಏನಾದರೂ ಎ ಸಿ, ನಾ ಈಗ ಅಟ್ ಪ್ರೆಸೆಂಟ್ ನಾನು ಈ ವರ್ಷ ಮಾತ್ರ ಎ ಸಿ ಯೂಸ್ ಮಾಡ್ಬೋದು, ಆ ಪರಿಸ್ಥಿತಿಗೆ ಬಂದ್ವಿ ಈ ಬ್ಯಾಂಗ್ಳೂರಲ್ಲಿ. ಶೆಕೆ ಇರುವ ಇಷ್ಟ ಹಸಿರು ಇದ್ರು ಕೂಡ, ಹೌದು ಇಷ್ಟ ಹಸಿರು ಇದ್ರು ಒಂದು ಮನೆ ಒಳಗಡೆ ಹೊರಗಡೆ ಎರಡು ಕಡೆ.
ಸೊ ಫೋರ್ ಯೂನಿಟ್ಸ್ ಫೋರ್ ಕಿಲೋವಾಟ್ ಹಾಕ್ಕೊಳ್ಳಿ ಅಂತ ಅಂದರು. ಸರಿ, ಇನಿಷಿಯಲಿ ಒಂದು ಫೋರ್ ಕಿಲೋವಾಟಿಗೆ ಒಂದು 16 ಯೂನಿಟ್ಸ್ ಪರ್ ಡೇ ಬರ್ಬೋದು ಅಂತ ಹೇಳಿದರು. ಆದರೆ ನನಗೆ 16 ಯೂನಿಟ್ಸ್ ಅಂದರೆ ಬೇಕಷ್ಟಾಯಿತು ಅಂತ ಅಂದ್ಕೊಂಡೆ. ಮತ್ತೆ ನೋಡುವಾಗ ಇಟ್ ವಾಸ್ ಏನು ಮೇ ಮಂತ್, ನನಗೆ 25-26 ಯೂನಿಟ್ ಬರಲಿಕ್ಕೆ ಶುರು ಆಯಿತು. ಏನಪ್ಪ ಇಷ್ಟೊಂದು ಬರ್ತಾ ಇದೆ, ಏನು ಮಾಡೋದು ಅಂತ ನೋಡಿ. ಮತ್ತು ಆಲ್ಮೋಸ್ಟ್ ನನಗೆ ಒಂದು 600-700 ಯೂನಿಟ್ಸ್ ಪರ್ ಮಂತ್ ಆವರೇಜ್ ಬರ್ತಾ ಇದೆ. ಅಲ್ಲ, ನನ್ನ ಕನ್ಸಂಪ್ಷನ್ ಇರೋದು 300 ಯೂನಿಟ್ಸ್, ಪ್ರೊಡಕ್ಷನ್ 600-700 ಯೂನಿಟ್ಸ್. ಸೊ ನನ್ನ ಕಡೆಯಿಂದ ಒಂದು ಎನ್ವಿರಾನ್ಮೆಂಟ್ ಬೇರೆಯವರಿಗೂ ಇದಾಗಲಿ, ಅಟ್ಲೀಸ್ಟ್ ಈ ಪ್ರೊಡಕ್ಷನ್ ಆಗೋದ್ರಿಂದ ಬೇರೆಯವರಿಗೂ ಯೂಸ್ ಆಗುತ್ತೆ ಅಂತ ನನಗೊಂದು ಆ ಖುಷಿ. ನಿಮ್ಮ ಕರೆಂಟ್ ಬಿಲ್ ಎಷ್ಟು ಬರ್ತಾ ಇತ್ತು? ನನಗೆ ಸಾಧಾರಣ ಒಂದು 2,500-3,000 ಬರ್ತಾ ಇತ್ತು. ಅದು ನಿಲ್ಲಾಯಿತು? ಹೌದು, ನಿಲ್ಲಾಯಿತು. ಮತ್ತು ಸಬ್ಸಿಡಿ ಕೂಡ ಗೌರ್ಮೆಂಟದು ತುಂಬ ಒಳ್ಳೆ ಸ್ಕೀಮ್ ಇದೆ ನಿಜವಾಗಿ. ಇಂಥ ಸ್ಕೀಮ್ನ ಇನ್ನು ಎಲ್ರಿಗೂ ತಲುಪಿಸ್ಬೇಕು. ಪ್ರತಿ ಮನೆಯಲ್ಲೂ ಬಂದರೆ ವಿಲ್ ಬಿ ಸೆಲ್ಫ್ ಸಫಿಷಿಯಂಟ್, ಎನರ್ಜಿ ಸೆಲ್ಫ್ ಸಫಿಷಿಯಂಟ್. ಟೋಟಲ್ ಕಾಸ್ಟ್ ಎಷ್ಟಾಯಿತು? ನನಗೊಂದು 2,80,000 ಆಯಿತು. 84,000 ಸಬ್ಸಿಡಿ ತೊಗೊಂಡಿದ್ದೆ. ಸಬ್ಸಿಡಿ ತೊಗೊಂಡೆ. 78,000 ಏನೋ ಸಬ್ಸಿಡಿ ಇನ್ನೂ ಬರಬೇಕಷ್ಟೇ, ಅದನ್ನು ಬಂದಿಲ್ಲ. ಮತ್ತು ನೀವು ಬಳಸಿ ಉಳಿದ ಯೂನಿಟಿಗೆ ನಿಮಗೆ ರೀಪೇಮೆಂಟ್ ಅನ್ನು ರೀಪೇಮೆಂಟ್ ಆಗುತ್ತೆ ಗೌರ್ಮೆಂಟಿಂದ ವಾಪಸ್. ಸೊ ಸಾರ್ವಜನಿಕವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಸೋ ಫಾರ್ ಗೌರ್ಮೆಂಟ್ ಆಸ್ ಲಾಂಚ್ಡ್. ನಿಜವಾಗಿ ಪ್ರತಿಯೊಬ್ಬರು ಅವರವ್ರ ಮನೆಯಲ್ಲಿ ಸೋಲಾರ್ ಇಂಥದ್ದು ಹಾಕ್ಸ್ಕೊಂಡ್ರೆ ವಿಲ್ ಬಿ ಸೆಲ್ಫ್ ಅವರ್ ಕಂಟ್ರಿ ವಿಲ್ ಪ್ರೋಗ್ರೆಸ್. ನೀವು ಮೂಲತಃ ಪುತ್ತೂರು? ನಾನು ಕಾಸರಗೋಡು ಕುಂಬ್ಳೆ ಹತ್ರ. ಕುಂಬ್ಳೆ ಆಯುರ್ವೇದ ಡಾಕ್ಟರ್. ಆಯುರ್ವೇದ ನೀವು ಮೊದಲಿಂದಲೂ ಪರಿಸರದ ಬಗ್ಗೆ? ಹೌದು ಹೌದು, ನಮ್ಮ ಮನೆಯಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ. ಸರ್ ನಮಸ್ತೆ. ನಮಸ್ಕಾರ ಸರ್. ಸತೀಶ್ ನೀವು ಇದನ್ನ? ನಮಸ್ಕಾರ ಸರ್. ನಮಸ್ಕಾರ ಸರ್. ಆ್ಯಕ್ಚುಲಿ ಸಾರ ಹೆಸರು ಜ್ಞಾನೇಶ್ವರ್ ಸರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಬೇಗೂರು ಹತ್ರ ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ ಸರ್ ಇವ್ರ ಮನೆ. ನಾವು ಸೋಲಾರ್ ಕಂಪ್ನಿಯಿಂದ ಬಂದು, ಸೋಲಾರ್ ಕಂಪ್ನಿ ಅಂದರೆ ನಮ್ಮದು ಸೌರಶಕ್ತಿ ರಿನ್ಯೂವಬಲ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಹೆಸರು. ಆ ಕಂಪ್ನಿಯಿಂದ ಬಂದು ಸಾರಿಗೆ ನಾವು ಸರ್ ಈ ಥರ ನಿಮ್ಮ ಮನೆಗೆ ಸೋಲಾರ್ ಮಾಡಿಕೊಡ್ತೀವಿ, ಇದರಿಂದ ನಿಮಗೆ ಕರೆಂಟ್ ಬಿಲ್ಲು ನಿಮಗೆ ಸೇವ್ ಆಗುತ್ತೆ ಸರ್. ನಿಮ್ಮ ರಿಟರ್ನ್ ಇನ್ವೆಸ್ಟ್ಮೆಂಟ್ ಒಂದು 4-5 ವರ್ಷದಿಂದ 5 ವರ್ಷ ನಿಮ್ಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗುತ್ತೆ ನಿಮಗೆ ಅಂತೆಲ್ಲ ಹೇಳಿ, ಸೈಟ್ ಸರ್ವೆ ಮಾಡಿ ಅವ್ರಿಗೆ ಅನಾಲಿಸ್ ಮಾಡಿ ಇದೇ ಥರ ಬರುತ್ತೆ ಸರ್ ಹಿಂಗೆ ಬರುತ್ತೆ ಅಂತೆಲ್ಲ ಅವ್ರಿಗೆ ಮಾಹಿತಿ ಕೊಟ್ಟು ಕೊಟ್ಟ ಮೇಲೆ ಅವರು ಇದಕ್ಕೆ ಒಪ್ಪಿಕೊಂಡು ಅವರು ನಮಗೆ ಸಪೋರ್ಟ್ ಮಾಡಿ ಅವ್ರಿಗೆ ಯಾವ ಥರ ಬೇಕು ನಾವು ವರ್ಕ್ ಮಾಡಿ ಅವ್ರು ಕೊಟ್ಟಿದ್ದೀವಿ ಸರ್. ಹೇಳಿ ಸರ್. ಆ್ಯಕ್ಚುಲಿ ನಮಸ್ಕಾರ ಸರ್. ಐ ಆಮ್ ಜ್ಞಾನೇಶ್ವರ್ ಶರ್ಮಾ. ಐ ವರ್ಕ್ ಫಾರ್ DXC ಟೆಕ್ನಾಲಜಿ ಎಲೆಕ್ಟ್ರಾನಿಕ್ ಸಿಟಿ. ಐ ಆಮ್ ಅನ್ ಅಸೋಸಿಯೇಟ್ ಮ್ಯಾನೇಜರ್. ಸೊ ಆ್ಯಕ್ಚುಲಿ ವಿ ನ್ಯೂ ಅಬೌಟ್ ದಿಸ್ ಫ್ಯೂ ಇಯರ್ಸ್ ಬ್ಯಾಕ್, ಲೈಕ್ ಸೋಲಾರ್ ಪರ್ಚೇಸ್ ಲೈಕ್ ದ್ಯಾಟ್. ಬಟ್ ರೀಸೆಂಟ್ಲಿ ವಿ ಕೇಮ್ ಟು ನೋ ಫ್ರಮ್ ನಾಗೇಂದ್ರ ರೆಡ್ಡಿ ಸರ್ ಅಬೌಟ್ ಸೌರಶಕ್ತಿ. ಸೊ ದ ವೆರಿ ಫಸ್ಟ್ ಇಂಟ್ರೊಡಕ್ಷನ್ ವಾಸ್ ಟೂ ಗುಡ್. ಡಾಕ್ಟರ್ ರಾಜಶೇಖರ್ ಸರ್ ಅಂತ ಇವರು ಇದ್ದಾರೆ, ಅವರು ನಮಗೆ ಪವರ್ ಪಾಯಿಂಟಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ದೇ ಗೇವ್ ಅಸ್ ಫಸ್ಟ್ ಐಡಿಯಾ ಲೈಕ್ ಹೌ ಟು ಪ್ರೊಸೀಡ್. ಅದಾದಮೇಲೆ ಇವರು ಸೈಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ಸತೀಶ್ ಅವರು ಬಂದು ಕ್ಲೀನಾಗಿ ಎಲ್ಲಿ ಆದರೆ ನಿಮಗೆ ಆಪ್ಟಿಮಮ್ ಆಗುತ್ತೆ, ಶ್ಯಾಡೋ ಎಲ್ಲಿ ಬರಲ್ಲ ಅಂತ. ಸೊ ಅವರ್ ಹೌಸ್ ವಿ ಹ್ಯಾಡ್ 5 kW ಆಫ್ ದಿಸ್ ಒನ್ ಸ್ಯಾಂಕ್ಷನ್. ಸೊ ವಿ ವೆಂಟ್ ಟು 4.6 kW ಮ್ಯಾಕ್ಸಿಮಮ್. ಆ್ಯಂಡ್ ಈವನ್ ದೇ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಪ್ಯಾನಲ್ಸ್ ಇನ್ ದ ಮಾರ್ಕೆಟ್ ರೈಟ್ ನೌ ವಿಚ್ ಈಸ್ ಗುಡ್, ಲೈಕ್ ವಾಟಿಕಲ್ ಸಮ್ ವಿಲ್ ಬಿ ಮೋನೋ, ಸಮ್ ವಿಲ್ ಬಿ ಬೈ ಲೈಕ್ ದ್ಯಾಟ್ ಬೈಫೇಷಿಯಲ್. ದೇ ಗೇವ್ ಅಸ್ ಎ ಥರೋ ಅಂಡರ್ಸ್ಟ್ಯಾಂಡಿಂಗ್ ಸೋ ದ್ಯಾಟ್ ವಿ ನೋ ನೀಡ್ ಟು ಟರ್ನ್ ಬ್ಯಾಕ್ ಅಂಡ್ ಚೆಕ್ ಗೂಗಲ್ ಆರ್ ಚೆಕ್ ಎನಿ ಒನ್. ಸೊ ದ್ಯಾಟ್ ವೇ ಅಂಡ್ ದ ಪ್ರೊಫೆಷನಲ್ ಶೇಪ್ ವಾಸ್ ಟೂ ಗುಡ್. ಆ್ಯಂಡ್ ಈವನ್ ದ ಇನ್ಸ್ಟಲೇಷನ್ ಟೈಮ್, ದ ಸಪೋರ್ಟ್, ಸಪೋಸ್ ದೇ ಟು ವಿ ಹ್ಯಾವ್ ಟು ಪೇ ದ ಅಡ್ವಾನ್ಸ್ ಫಾರ್ ಪಿ ಒ. ಸೊ ದೇ ಕ್ಲಿಯರ್ಲಿ ಟೋಲ್ಡ್ ಸರ್ ಆಫ್ಟರ್ 1 week ವಿ ವಿಲ್ ಕಮ್, ವಿಲ್ ಡೂ ದಿಸ್ ದಿಸ್ ಎಕ್ಸಾಕ್ಟ್ಲಿ ಎವ್ರಿಥಿಂಗ್ ವೆಂಟ್ ಆಸ್ ಪ್ಲ್ಯಾನ್ಡ್. ಆ್ಯಂಡ್ ಈವನ್ ವೆನ್ ದೇ ವರ್ ಡೂಯಿಂಗ್ ದ ಕ್ಲೀನಿಂಗ್ ವರ್ಕ್, ಯೂಶ್ವಲಿ ಯು ಅಂಡರ್ಸ್ಟ್ಯಾಂಡ್ ಕರೆಕ್ಟ್, ವೆನ್ ಎವರ್ ದ ಸಿವಿಲ್ ವರ್ಕ್ ಈಸ್ ಡನ್ ಪೀಪಲ್ ವಿಲ್ ಬಿ ಕರೆಕ್ಟ್ ಕರೆಕ್ಟ್, ಬಟ್ ದ ವೇ ದೇ ಕ್ಲೀನ್ ಆ್ಯಂಡ್ ಎವ್ರಿಥಿಂಗ್ ಆಸಮ್. ಐ ಕ್ಯಾನ್ ಟೆಲ್ ಒನ್ ವರ್ಡ್, ಆಸಮ್. ಇದರಲ್ಲಿ ಅಡ್ವಾಂಟೇಜ್ ನಾನು ಹೇಳ್ತೀನಿ ಸರ್. ಆಕ್ಚುಲಿ ವಿ ವರ್ ಕನ್ಸ್ಯೂಮಿಂಗ್ ಕ್ಲೋಸ್ ಟು 10 ಯೂನಿಟ್ಸ್ ಆಫ್ ಪವರ್ ಆಫ್ ಅವರ್ ಹೌಸ್. ಓಕೆ,
ಸೊ ಮಂತ್ಲಿ ಇಟ್ ವಿಲ್ ಬಿ ಸಮ್ 300 ಯೂನಿಟ್ಸ್. ಸೊ ನಾವು ವಿತ್ ದಿಸ್ 4.6 ಕಿಲೋವ್ಯಾಟ್ ವಿ ಆರ್ ಜನರೇಟಿಂಗ್ ಕ್ಲೋಸ್ ಟು 20 ಕಿಲೋವ್ಯಾಟ್ಸ್ ಆವರೇಜ್ ಐ ಆಮ್ ಟೆಲಿಂಗ್ ಇನ್ ಎ ಮಂತ್, ಬಿಕಾಸ್ ಸಮ್ಮರ್ ವಿ ಗಾಟ್ 30 ಆಲ್ಸೋ. ಸೊ ಆವರೇಜ್ 20, ಸೊ 13 600 ಯೂನಿಟ್ಸ್ ವಿ ವಿಲ್ ಜನರೇಟ್. ಸೊ 300 ವಿ ಕನ್ಸ್ಯೂಮ್, ಸೊ 300 ವಿ ಆರ್ ಗಿವಿಂಗ್ ಇಟ್ ಬ್ಯಾಕ್ ಟು ದ ಸ್ಟೇಟ್ ಗೌರ್ಮೆಂಟ್ ಎಲೆಕ್ಟ್ರಿಸಿಟಿ ಬೋರ್ಡ್. ಸೊ ವಿತ್ ದಿಸ್ ವಾಟ್ ಹ್ಯಾಪನ್ಸ್ ಇಸ್, ಸೊ ರೈಟ್ ನೌ ದೇರ್ ಆರ್ ಟೂ ಆಪ್ಷನ್ಸ್, ಆಲ್ ದೀಸ್ ಪೀಪಲ್ ಹವ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್, ದೇರ್ ಇಸ್ ಅ ಸಬ್ಸಿಡಿ ಅಂಡ್ ನಾನ್ ಸಬ್ಸಿಡಿ. ಸೊ ವಿ ವೆಂಟ್ ಫಾರ್ ನಾನ್ ಸಬ್ಸಿಡಿ ಆ್ಯಕ್ಚುಲಿ, ಬಿಕಾಸ್ ದೇರ್ ವಿ ಗೆಟ್ ಪರ್ ಯೂನಿಟ್ ಲಿಟಲ್ ಬಿಟ್ ಆಫ್ ಮೋರ್ ಪ್ರೈಸ್. ಸೊ ವಿತ್ ದಿಸ್ ವಿ ಗೆಟ್ ಕ್ಲೋಸ್ಲಿ 4 rupees 30 paise ಆರ್ 4 rupees 35 paise ಐ ಥಿಂಕ್. ಸೊ ವಾಟ್ ಎವರ್ ವಿ ಗೆಟ್ ಇನ್ 5 years, the investment will go. We hardly paid 2,88,000 like that for this. All is included. Nothing. They pin to pin, they will tell clearly, and they will not charge a single pie extra. That's the main workmanship we liked. Thank you, sir. Even the earthing lid, chamber, whatever it is, all they will only, clearly it is covered. Because some people after giving the PO, sir, earthing you have to do, that you have to do, correct. Like that they won't do. Adar neevu madkolli, idar neevu madkolli, naavu helidda idralli ishte barudu. Adenella. And even the Prashant, that person who is the owner, we like him so much. Even after installation we have to call, whenever we call, he will answer the calls patiently. Patiently he will tell and he will explain, and I feel like they are really awesome. So idan iga sarvajanikarige en helthiri sir, 100% sir, because we have to save our natural resources, water, thermal. So solar is the abundant one which we haven't used so far. So I request people, don't think of the expensive or whatever it is, but you will get the return in after 5 years, less than 5 years, and 20 years you can enjoy. Correct. Simple. So go for it, because save the nation. Let us not exhaust natural resources, water, coal, whatever it is. Thank you, sir. Thank you, sir. Thank you. Rajshekar, sir, namaste. No, namaste, namaste. Now, nimma manege bandideve. Thank you. Adarkinta nimma mane top mel bandide. Sir, sir, sir. So, ee solar bagge ondu jnana mudisuva sarvajanikaravagi anta onduke ee karyakramada uddesha. Yakandre solar bagge tumba mittugalide. ತುಂಬ ತಪ್ಪು ಕಲ್ಪನೆ ಇದೆ. ಈಗ ನಾವು ಸೋಲಾರ್ ಅಂದ ಕೂಡಲೇ ಕೆಲವರು ಕೇಳ್ತಾರೆ, ಮಿಕ್ಸಿ ನಡುತ್ತ ಆಗ್ತದ, ಫ್ರಿಜ್ ಆಗ್ತದ, ಎಲ್ಲ ಇನ್ನೊಂದಾಗುತ್ತಾ, ಎ ಸಿ ಓಡುತ್ತಾ ಈ ಥರ. ಆದರೆ ಈ ಒಂದು ಯೂನಿಟಿನ ಪರಿಕಲ್ಪನೆ ಇದೆಯಲ್ಲ, ಇದು ನಮ್ಮ ಪವರನ್ನು ನಾವೇ ಜನರೇಟ್ ನಾವೇ ಯೂಸ್ ಮಾಡ್ತಾ ಒಂದು ಸ್ಕೀಮ್. ಹಾಗಾಗಿ ಅದನ್ನು ಸ್ವಲ್ಪ ಸಾರ್ವತ್ರಿಕವಾಗಿ ಮುಟ್ಟಿಸಿದರೆ, ಎಲ್ಲರ ಮನೆಯಲ್ಲೂ ಇದು ಇದ್ದರೆ ನಿಸರ್ಗಕ್ಕೆ ಒಂದು ಬಹಳ ಕೊಡುಗೆ. ಹೌದು, ಅದನ್ನ ಮಾಡಬೇಕು ಅಂತ ಬಂದಿದ್ದೀನಿ. ರೈಟ್ ಪ್ರಶಾಂತ್ ಸರ್, ಹೇಗೆ ಬಂದ್ರು? ಹೇಗೆ ಸರ್ ಇಲ್ಲಿ ಅಂದ್ರೆ, ಸರ್ ಬಂದ್ಬಿಟ್ಟು ಇಲ್ಲಿ ಏನು ಅಸೋಸಿಯೇಷನ್ ಇದೆ, ಆ ಅಸೋಸಿಯೇಷನ್ ಕಂಪ್ಲೀಟ್ ಪ್ರೆಸಿಡೆಂಟ್ ಇದ್ದಾರೆ ಸರ್, ಅಕ್ಷಯ ನಗರ ಅಸೋಸಿಯೇಷನ್ ಅಂತ. ಇಟ್ಸ್ ಇನ್ ದ ವೆಲ್ಫೇರ್ ಅಸೋಸಿಯೇಷನ್ ಅಂತ. ಅವರು ಒಂದು ಅಂದ್ರೆ ಎಲ್ಲರೂ ಒಟ್ಟುಗೂಡಿ ಒಂದು ಈ ತರ ನಾವು ಒಂದು ಸೋಲಾರ್ ಅನ್ನೋದನ್ನ ಹಾಕೊಬೇಕು, ಪರಿಸರಕ್ಕೆ ಒಂದು ಕೊಡುಗೆ ನಾವು ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ, ಅವರು ಎಲ್ಲ ಕಡೆ ಒಂದು ವೆಂಡರ್ಸ್ನ ಹುಡುಕ್ತಾ ಇರ್ಬೇಕಾದ್ರೆ ನಾವು ಒಂದು ರೀತಿಯಾಗಿ ಬಂದಿದ್ದು ನಮ್ದೊಂದು ಪ್ರೆಸೆಂಟೇಷನ್ ಕೊಟ್ವಿ ಸರ್, ಯಾವ ಥರ ಹೆಂಗೆ ಬರುತ್ತೆ ನಮ್ಮದಿದು. ಇಲ್ಲಿ ಇರೋರಿಗೆ ಅಂದರೆ ರೆಡ್ಡಿ ಸರ್ ಆಗಿರ್ಬೋದು, ಮತ್ತು ಡಾಕ್ಟರ್ ಶ್ರೀನಿವಾಸ್ ಸರ್ ಆಗಿರ್ಬೋದು, ಅವ್ರಿಗೆಲ್ಲ ನಾವು ಕೊಟ್ಟಿದ್ದು ಒಂದು ಟೆಕ್ನಿಕಲ್ ಇದ್ರ ಬಗ್ಗೆ, ಅದರದ್ದು ಒಂದು ಫಿಸಿಬಿಲಿಟಿ ಬಗ್ಗೆ, ಆಮೇಲೆ ಶ್ಯಾಡೋ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ಅವ್ರಿಗೆ ತುಂಬ ಇಷ್ಟ ಆಗಿ ಇದೇ ಫೈನಲೈಸ್ಡ್ ಅಂದರೆ ಹಾಕಿಸ್ಕೊಂಡ್ರೆ ಇವ್ರ ಹತ್ರ ಹಾಕಿಸ್ಕೊಳೋಣ ಅಂತ ಹೇಳಿ ಎಲ್ಲರೂ ಡಿಸೈಡ್ ಮಾಡಿ ಒಂದಾದ್ಮೇಲೆ ಒಂದು ನಾವು ಹಂಗೆ ಮಾಡ್ಕೊಂಬೋದು. ಸರ್ ನಿಮ್ಮ ಅನುಭವ ಹೇಳಿ ನೀವು. ಅನುಭವದಲ್ಲಿ ನನ್ನ ಅನುಭವ ಇಷ್ಟೇ, ಈ ನಮ್ಮದಾಗಿರ್ತಕ್ಕಂಥ ಸೂರ್ಯನ ಕಿರಣಗಳ ಕಡೆಯಿಂದ ಈ ಒಂದು ಸೋಲಾರ್ ಪ್ಯಾನಲ್ಸ್ ಮುಖಾಂತರ ಕನ್ವರ್ಟ್ ಮಾಡ್ತಕ್ಕಂಥದ್ರಲ್ಲಿ ಸೇವ್ ಎನರ್ಜಿ, ಸೇವ್ ಮನಿ, ಆಮೇಲೆ ಸೋಲಾರ್ ಇದೇನಿದೆಯಲ್ಲ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದನ್ನ ನಾನು ಬೇರೆ ಪೇಪರ್ಗಳಲ್ಲಿ ಮತ್ತು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದ ಟೆಕ್ನಿಕಲ್ ನೋವು ಕಡೆಯಿಂದನೂ ಕೂಡ ಗೊತ್ತಾಗಿತ್ತು. ಅದನ್ನು ನಮ್ಮ ಅಸೋಸಿಯೇಷನ್ ಮುಖಾಂತರ ನಮ್ಮ ಜನಗಳಿಗೆಲ್ಲನೂ ಕೂಡ ನಾವು ತಿಳಿಸ್ತೀವಿ. ಕೊನೆಗೆ ನೋವನ್ನು ಎಸ್ ಕಮ್ ಫಾರ್ವರ್ಡ್, ಕೊನೆಗೆ ಏನು ಮಾಡ್ತೀವಿ ಅಂತ ನಾವೇ ಕೆಲವು ವೆಸ್ಟೆಡ್ ಇದೇನಿದೆಯಲ್ಲ ಅಂದರೆ ವೆಸ್ಟೆಡ್ ಇಂಟ್ರೆಸ್ಟ್ ಹಿಂದೆ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇರ್ತಾರಲ್ಲ ಅವರಲ್ಲಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಮೊದಲು ಮಾಡಿದ್ವಿ. ಕೊನೆಗೆ ಫಸ್ಟ್ ನಮ್ಮ ರೆಡ್ಡಿಯವರು ಹಾಕ್ಸ್ಕೊಂಡ್ರು, ಅದ ನಂತರ ನಮ್ಮ ಶ್ರೀನಿವಾಸ್ ಅವರು ಹಾಕ್ಸ್ಕೊಂಡ್ರು, ನಂತರ ನಮ್ಮಲ್ಲಿ ಇಲ್ಲೇ ಹಾಕ್ಸ್ಕೊಂಡ್ವಿ, ಪುನಃ ಇಲ್ಲೊಂದು 10 kilowatts ಡಾಕ್ಟರ್ ರವಿ ಕಲ್ಯಾಣಿ ಹಾಕ್ಸ್ಕೊಂಡ್ರು. ಇದ್ರ ಮುಖಾಂತರ ಎಷ್ಟೇ ನಮಗೆ ಬೇಕಾಗಿರ್ತಕ್ಕಂಥ ಎನರ್ಜಿನ ನಾವೇ ಜನರೇಟ್ ಮಾಡಿ ನಮ್ಮ ಹಣವನ್ನು ನಾವೇ ಸ್ವಲ್ಪ ಆದಷ್ಟು ಉಳಿಸ್ಕೊಳ್ಳೋಣ, ಮತ್ತು
ಉಳಿದಂಥ ಒಂದು ಪವರ್ನ ಸರ್ಕಾರಕ್ಕೆ ಬೆಸ್ಕಾಂ ಮುಖಾಂತರ ಕೊಟ್ಟು ಬೇರೆಯವರು ಕೂಡ ಅದ್ರ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ಅಂದರೆ ಏನು ನಮ್ಮದು ಸಮಾಜಕ್ಕೆ ಒಂದು ಕೊಡುಗೆ ಇರಲಿ ಅನ್ನೋ ಉದ್ದೇಶದಿಂದ ನಮಗೂ ಅನುಕೂಲ ಆಗುತ್ತೆ. ಅದೇ ಹೇಳಿ ಸೇವ್ ಮನಿ ಸೇವ್ ಎನರ್ಜಿ ಆ ಒಂದು ಇದರಲ್ಲಿ ನಿಮಗೆ ಎಷ್ಟು ಬರ್ತಾಯಿತ್ತು ಇಲ್ಲಿ ತಿಂಗಳಿಗೆ? ನಮಗೆ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ರೂಪಾಯಿ ಬರ್ತಾಯಿತ್ತು. ಈಗ ಅದು ಕಂಪ್ಲೀಟ್ ಜೀರೋ, ಆಲ್ಮೋಸ್ಟ್ ಜೀರೋ. ಮೊನ್ನೆ ನಾವು ಹಾಕ್ಸಿದ್ರೆ ಈ ಒಂದು ಸ್ಕೀಮ್ ಏನು ಬಂದಿತ್ತಲ್ಲ ಸಬ್ಸಿಡಿ ಸ್ಕೀಮು, ಅದರಲ್ಲೂ ಕೂಡ ಜೀರೋ ಬರ್ತಾ ಇತ್ತು ನಮಗೆ. ಬಟ್ ಇದು ಹಾಕ್ಸ್ಕೊಂಡ್ಮೇಲೆ ಫರ್ದರ್ ನಮಗೆ ಸಮಾಧಾನ ಇದೆ, ನಮ್ದು ಇದರಲ್ಲಿ ನಾವೇ ಜನರೇಟ್ ಮಾಡ್ಕೋತಾ ಇದ್ದೀವಿ. ನೋ ನೀಡ್ ಫಾರ್ ಡಿಪೆಂಡಿಂಗ್ ಆನ್ ದಿ ಬೆಸ್ಕಾಮ್ ಅಥಾರಿಟೀಸ್ ಅಂತ. ಈಗ ಎಷ್ಟು ಯೂನಿಟ್ ನೀವು? ಈಗ ಫಸ್ಟ್ ಫಸ್ಟ್ ಮಂತ್ ಬಂದಿದ್ದೇಟೆಸ್ಟ್ ಅದೇ ಅವ್ರು ಎರಡಾದ್ಮೇಲೆ ಇಲ್ಲಿ ತರಡು ಅಂತ ದೇ ಹ್ಯಾವ್ ಟೇಕನ್ ಅಪ್ ದಿ ಪ್ರಾಜೆಕ್ಟ್ಸ್ ಆ ಟೈಪ್ ಇರಲಿ. ಸೊ ಈ ಬಗ್ಗೆ ಜನರಿಗೆ ಏನು ಹೇಳ್ತೀರಿ ಸರ್? ಸರ್ ಜನರಿಗೆ ಏನಿಲ್ಲ, ಇದೇ ರೀತಿಯಾಗಿರ್ತಕ್ಕಂಥ ಒಂದು ನಾವು ಆಗಲೇ ನಮ್ಮ ಇದರಲ್ಲೆಲ್ಲ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲ ಕೂಡ ವಿ ಹ್ಯಾವ್ ಕಮ್ಯುನಿಕೇಟೆಡ್ ಈ ಥರ ಉಪಯೋಗ ಮಾಡ್ಕೊಳ್ಳಿ ಅಂತ. ಒಂದು 8 ಜನ ಬಂದಿದ್ದಾರೆ, ಅದನ್ನ ರೆಫರೆನ್ಸ್ ನಮ್ಮ ಪ್ರಶಾಂತ್ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡಿದ್ದೀನಿ. ಐ ಹ್ಯಾವ್ ರಿಕ್ವೆಸ್ಟೆಡ್ ದಮ್ ಟು ಮೇಕ್ ಯೂಸ್ ಆಫ್ ದಿಸ್ ಅಕೇಶನ್. ಇದರಲ್ಲಿ ನನ್ನ ಒಂದು ಸಜೆಷನ್ ಏನು ಅಂತಂದರೆ, ಈ ಸರ್ಕಾರದ ಕಡೆಯಿಂದ ಈಗೇನು ಜಿ ಎಸ್ ಟಿ ಏನು ಆಗ್ತಾ ಇದೆ, 78,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ, ದಟ್ಸ್ ಸೆಕೆಂಡ್ರಿ. ಇದರಲ್ಲಿ ಏನಾಗಿದೆ ಅಂದರೆ 18% ಆನ್ 70% ಆಫ್ ದಿ ಸಿಸ್ಟಮ್ದೊಂದು, ಆಮೇಲೆ 18% ಆನ್ 30 ಕಾಸ್ಟ್ ಆಫ್ ದಿ 30% ಆಫ್ ದಿ ಸಿಸ್ಟಮ್. ಅಲ್ಲಿಗೆ ನನ್ನ ಅದು 2,54,000 ರೂಪಾಯಿನಲ್ಲಿ 40,000 ರೂಪಾಯಿವರೆಗೂ ಕೂಡ ಐ ಪೇ ಟುವರ್ಡ್ಸ್ ಟ್ಯಾಕ್ಸ್. ಈ 78,000 ರುಪೀಸ್ಗೆ ಈ ಒಂದು ಜಿ ಎಸ್ ಟಿ ಏನು ಆಗ್ತಾ ಇದಾರಲ್ಲ 30% ಜಿ ಎಸ್ ಟಿ, ಅದನ್ನು ಅಟ್ಲೀಸ್ಟ್ 0 ಇದಕ್ಕಾದರೂ ಮಾಡಿದ್ರೆ ಟು ಎನ್ಕರೇಜ್ ದಿಸ್ ಸೋಲಾರ್ ಎನರ್ಜಿ, ದಟ್ ವುಡ್ ಬಿ ಐಡಿಯಲ್ ಅಂಡ್ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ಸರ್. ಹೌ ಫಾರ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಟೇಕ್ ಅಪ್ ಐ ಡೋಂಟ್ ನೋ, ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಬಟ್ ದಿ ಅಡಾಪ್ಟಿಂಗ್ ದಿಸ್ ಸೋಲಾರ್ ಸಿಸ್ಟಮ್ ಈಸ್ ಫೇರ್ ಅಂಡ್ ಇಟ್ಸ್ ರೀಸನಬಲ್ ಅಂಡ್ ಇಟ್ಸ್ ಗುಡ್ ಅಂತ ನನಗೆ ಅನ್ಸುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿಯವರೆಗೆ ಸೋಲಾರ್ ಪ್ಯಾನಲನ್ನು ಬಳಸ್ಕೊಂಡು ತಮ್ಮ ತಮ್ಮ ಮನೆ, ನಿಮಗೆ ಆಶ್ಚರ್ಯ ಆಗಬೇಕು, ಆ ಈ ಬಹುತೇಕ ನಾವು ಮಾತಾಡಿದ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಬಹುತೇಕವಾಗಿ ಇದಿದೆ, ಏನು ಲಿಫ್ಟ್ ಕೂಡ ಇದೆ, ಎಲ್ಲ ಬಳಕೆಯ ವಸ್ತುಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಹೈಯೆಸ್ಟ್ ಅವರಿಗೆ ಬಿಲ್ಲು ಬರ್ತಾ ಇತ್ತು, ಅದನ್ನು ನಿಮ್ಮ ಹತ್ರ ಹೇಳಿದ್ದಾರೆ. ಈಗ ಅವರಿಗೆ ಹೇಗೆ ಬಿಲ್ ಜೀರೋ ಆಗಿದೆ, ಮತ್ತು ನಮಗೆ ಹೇಗೆ ಆದಾಯ ಬರ್ತದೆ, ಆದಾಯ 25 ವರ್ಷಗಳ ಕಾಲ ನಮಗೆ ಹೇಗೆ ಕಂಟಿನ್ಯೂ ಆಗುತ್ತೆ, ಆಮೇಲೆ ಎಷ್ಟು ಬಂಡವಾಳವನ್ನು ಹಾಕಿದೆವು, 5 ವರ್ಷದಲ್ಲಿ ಆ ಬಂಡವಾಳ ಹೇಗೆ ನಮಗೆ ವಾಪಸ್ ಬರುತ್ತೆ, ಇದೆಲ್ಲವನ್ನು ವಿವರವಾಗಿ ನೀವು ಕೇಳ್ಕೊಂಡು ಬಂದಿರಿ. ಮುಂದಿನ ಸಂಚಿಕೆಗಳಲ್ಲಿ ಅವರ ಸಂದರ್ಶನವನ್ನು ಮಾಡ್ತೇನೆ, ಅದರ ಜೊತೆಗೆ ನಿಮಗೆ ಬೇಕಾದಂಥ ಅದ್ಭುತವಾದಂಥ ಮಾಹಿತಿಗಳನ್ನು ಇಂಚಿಂಚಾಗಿ ನಾವು ಕೊಡ್ತೇವೆ. ಅಲ್ಲಿಯವರೆಗೆ ನೀವು ಕಾಯ್ತೀರಿ ಅಂತ ನಾನು ನಂಬಿದ್ದೇನೆ. ನಮಸ್ತೆ.